ಸರ್ಕಾರ ಶೆಟ್ಟರ್ ಸೋಲಿಸಲು ಬಿಜೆಪಿ ಶತ ಪ್ರಯತ್ನ ಶೆಡ್ ಒಡೆದು ಸರ್ದಾರ ಆಗ್ತಾರಾ ಶೆಟ್ಟರ್ ಸೆಂಟ್ರಲ್ ಕ್ಷೇತ್ರದ ಮೇಲೆ ಯಾರಿಗೆ ಕಂಟ್ರೋಲ್ ಜಗದೀಶ್ ಶೆಟ್ಟರ್ ಇಡೀ ರಾಜ್ಯದ ನೋಡ್ತಿರೋ ಕ್ಷೇತ್ರ ಹುಬ್ಳಿಧಾರವಾಡ ಸೆಂಟ್ರಲ್ ಹ್ಮ್ ಹ್ಮ್ ಬಿಜೆಪಿ ಇಲ್ಲ ಎಲ್ಲವನ್ನ ಅನುಭವಿಸಿ ಗೆ ಹೋಗಿದ್ದಾರೆ ಟಿಕೆಟ್ ಕೊಡ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಿಎಂ ಆದ್ರೂ ಕೂಡ ಇನ್ನೇನ್ ಬಿಡಿ ಎಲ್ಲ ಲೆಕ್ಕಾಚಾರದಲ್ಲಿ ನನ್ಗೆ ಲೆಕ್ಕಾಚಾರದಲ್ಲಿದ್ರು ಎಮ್ ಎಲ್ ಎ ಆದ್ರೆ ಮತ್ತೆ ಅವ್ರೇನು ಮಂತ್ರಿ ಆಗಲ್ಲ ಸಿಎಂ ಎಂ ಆಗಲ್ಲ ಗೋದಿದಾಗ ಟಿಕೆಟ್ ಕೊಡಿಲ್ಲ ಪಕ್ಷದ ವೀರಪ್ಪ ಅಂತ ಹೇಳಿದ್ರು ಬಟ್ ಹೋದ್ರು ರೆಬಲ್ ಆಗಿ ಈಗ ಇಡೀ ಬಿಜೆಪಿ ಒಂದಾಗಿದೆ ಈಗ ಸೋಲ್ಸ್ಬೇಕು ಸೋಲಿಸಿ ನರೇಂದ್ರ ಮೋದಿಯಿಂದ ಅವ್ರ ಅವರಿಂದ ಹಿಡಿದು ಅಮಿತ್ ಶಾ ಅಮಿತ್ ಶಾ ಬಾಕಿ ಸೋಲ್ಸಿ ಸೌದಿ ಸೋಲ್ಸಿ ಶೆಟ್ರ್ ಸೋಲ್ಸಿ ಸೌದಿ ಸೋಲ್ಸಿ ಶೆಟ್ರ್ ಸೋಲ್ಸಿ ಸೌದಿ ಸೋಲ್ಸಿ ಇದೇ ಆಗ್ಬಿಟ್ಟೈತೆ ನಾವು ಶೆಟ್ರ್ ಇನ್ನೇನ್ ಮಾಡೋದಾಗಿತ್ತು ಅಂದ್ರೆ ಈಗ ಒಂದು ನ್ಯಾಯ ಅಂತಿರುತ್ತೆ ಈಗ ನ್ಯಾಯ ಪಂಚಾಯತಿ ಮಾಡ್ಬೇಕಾರೆ ಈ ಜಮೀನ್ ಹಂಚಿಕೆ ಮಾಡ್ತಾರ ಗೊತ್ತಾ ಹೌದು ಈ ಅಂತ ಅನ್ಯಾಯ್ ನ್ಯಾಯ ಪಂಚಾಯಿತಿ ಮಾಡದ ಶೆಟ್ಟರ್ ಗೇನ್ ಅನ್ಯಾಯ ಆಗ್ಲಿಲ್ಲ ಸೌದಿಗೂ ಏನ್ ಅನ್ಯಾಯ್ಬಿಟ್ಟೈತೆ ಸಿಎಂ ಆಗ್ಬಿಟ್ಟವ್ರೆ ಇನ್ ಅದಕ್ಕಿಂತ ಆಗ್ಬೇಕಾಗಿದ್ದ ಏನು ಇರ್ಲಿಲ್ಲ ಬಿಜೆಪಿ ಹೌದು ಏನಗಿಂತ ಕಿರಿಯನ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಆಗಲ್ಲ ಅಂತ ಬರಿ ಎಂ ಎಲ್ ಹೇಳಿದ್ರು ಹೌದು ಅದಾದ್ಮೇಲೆ ಎಷ್ಟೋಸ ಡೆಲ್ಲಿಗೆ ಹೋಗಿ ಸರ್ಕಾರದಲ್ಲಿ ಸಿಎಂ ಚೇಂಜ್ ಸಿಎಂ ನೋಡಿ ನಾವ್ ಹೆಂಗಿ ನಿಮ್ಗೆ ಸಿಎಂ ಮಾಡಲ್ಲ ನಿಮ್ಗ ಸಾಧ್ಯ ಇಲ್ಲ ಮನಿ ಸೆಂಟ್ರಲ್ ಮಿನಿಸ್ಟರ್ ಆಗಿ ನಿಂತ್ಕಬೇಡಿ ಅಂತ ಹೇಳಿದ್ರು ಕೇಳದೆ ಹೋಗೋರ್ ಕಾಂಗ್ರೆಸ್ಗೆ ಕಾಂಗ್ರೆಸ್ ಅಲ್ಲಿ ಇವ್ರ ಯಾರ ನಂತರ ಹ್ಮ್ ವಿನಯ್ ಕುಲ್ಕರ್ಣಿ ನಂಬರ್ ಒನ್ ಸಂತೋಷ್ ಲಾಡ್ ನಂಬರ್ ಟು ಪ್ರಸಾದ ಅಬಯ್ಯ ನಂಬರ್ ತ್ರೀ ನಂತರ ಶೆಟ್ರು ಹ್ಮ್ ಲಿಂಗಾಯತ ಕೋಟಾ ಇಡೀ ರಾಜ್ಯ ವ್ಯಾಪಿ ಬಂದಾಗ ಎಂ ಬಿ ಪಾಟೀಲ್ ಈಶ್ವರ್ ಕಂಡ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಶೆಟ್ರು ಮೇಲೆ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರೇ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ಗಿಂತ ಕೆಳಗಡೆ ನಿಂತ್ಕೋಬೇಕು ಇವ್ರು ಹೌದಾ ಅಣ್ಣಾಮಲೈ ಮುಂದೆ ನಾವು ಕೂತ್ಕೋಬೇಕಾ ಅಂತ ನೋರು ಲಕ್ಷ್ಮಿ ನಾಳೆ ಲಕ್ಷ್ಮೀ ಲಿಂಗಾಯತ ಲೀಡರ್ ಹೇಳಿದ್ ಕೇಳ್ಬೇಕಾ ನಾವು ಅಂತ ಹೇಳಿದ್ರು ಈಗ ಅವರವರ ಯೋಗ್ಯತೆ ಯಾರೋ ಕೆಪಾಸಿಟಿ ಮೇಲೆ ಮುಂದಕ್ಕೆ ಹೋಗ್ತಾರೆ ಶೆಟ್ಟರ್ ಎಮ್ ಎಲ್ ಎ ಆದಾಗ ಮೋದಿ ಎಂ ಎಲ್ ಮುಂದೆ ಕೈ ಕಟ್ತಾರೆ ಮತ್ತೆ ರಾಹುಲ್ ಗಾಂಧಿ ಟೀಕೆ ಮಾಡ್ತಿದಂತ ಇವರು ಪಪ್ಪು ಅಂತ ಟೀಕೆ ಮಾಡ್ತಿದ್ರು ರಾಹುಲ್ ಗಾಂಧಿ ಅವ್ರ ಮುಂದೆ ಕೈ ಕಟ್ತಾರೆ ಮತ್ತೆ ರಾಜಕೀಯದಲ್ಲಿ ಯಾರನ್ನ ಏನ್ ಬೇಕಾದ್ರೂ ಮಾಡಬಹುದು ಸೋನಿಯಾ ಗಾಂಧಿ ಜೊತೆ ಜೊತೆಗೆ ಶೆಟ್ಟರ್ನ ಸೋಲ್ಸಕ್ಕೆ ಮೈಸ್ ಟೆಂಕಿನ ಕಾಯ್ ಕ್ಯಾಂಡಿಡೇಟ್ ಅಷ್ಟೇ ಹೆಸರಿಗಷ್ಟೇ ಅಭ್ಯರ್ಥಿ ಯಡಿಯೂರಪ್ಪ ಶೆಟ್ಟರ್ ಜೋಷಿ ಅಮಿತ್ ಶಾ ನರೇಂದ್ರ ಮೋದಿ ಬಿಜೆಪಿ ಆರ್ ಎಸ್ ಎಸ್ ಎಲ್ಲರೂ ನಿಂತವ್ರೆ ಶೆಟ್ಟರ್ ಗೆದ್ರೆ ಪವರ್ಫುಲ್ ಲೀಡರ್ ಶೆಟ್ಟರ್ ಕ್ಷೇತ್ರದಲ್ಲೂ ಕೂಡ ಈಗ ಸೋನಿಯಾ ಗಾಂಧಿ ಫಸ್ಟ್ ಪ್ರಚಾರ ಶುರು ಮಾಡಿ ಶೆಟ್ಟರ್ ಕ್ಷೇತ್ರದಲ್ಲಿ ಕರ್ನಾಟಕದಿಂದ ಶೆಟ್ಟರ್ ರಾಹುಲ್ ಗಾಂಧಿ ವೇಣುಗೋಪಾಲ್ ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲಾ ಘಟನಾ ಘಟನೆ ಶೆಟ್ಟರ್ ಪರ ಪ್ರಚಾರ ಮಾಡಿದ್ದಾರೆ ಸಮಾವೇಶ ಮಾಡಿ ಕಂಪೇರ್ ಟು ಮೋದಿ ಮೋದಿ ಮತವನ್ನು ತಂದು ಕೊಡುವ ಕೆಪಾಸಿಟಿ ಇದೆ ಆದ್ರೆ ಅದು ನೀವೇಳ್ ಪಟ್ಟಿಗ ಸೋನಿಯಾ ಇನ್ನು ವರ್ಚಸ್ ಅನ್ನ ಉಳಿಸಿಕೊಂಡಂತ ಮತ ತರುವಂತ ಫೇಸ್ಗಳ ಉಳ್ಕೊಂಡಿಲ್ಲ ರಾಜ್ಯದಲ್ಲಿ ಸೋನಿಯಾ ಗಾಂಧಿ ಅವರ ಸಿದ್ದರಾಮಯ್ಯ ಕೊಡ್ತಾರೆ ಸಿದ್ದರಾಮಯ್ಯ ಓಟ್ ತಂದು ಕೊಡ್ತಾರೆ ಬೇಕಾದ್ರೆ ಅಲ್ಲಿ ರಜ ದುಳಾಗಡ್ಡಿ ಮಟ್ಟ ಅಂತ ಒಂದು ಹುಡುಗ ಇದ್ದಾನೆ ನನಗೆ ಆಸ್ಪಿಡೆಂಟು ಮಾತನ್ನು ಬೇಕಾದ್ರೆ ಮತ ಬರುತ್ತೆ ಹ್ಞೂ ಸುಮ್ ಟೈಮ್ ವೇಸ್ಟು ಎಸ್ ನೆಕ್ಸ್ಟ್ ನೋಡೋಣ ನಿಮ್ಮ ಪ್ರಕಾರ ಜನ ಹೇಳಿ ಯಾರು ಗೆಲ್ತಾರೆ ಹುಬ್ಳಿ ಮತ್ತು ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ಶೆಟ್ಟರ್ ಗೆಲ್ತಾರ ಅಥವಾ ಮಹೇಶ್ ತೈಗಿನ ಗೆಲ್ತಾರ ಕಮೆಂಟ್ ಮಾಡಿ ಮುಂದೆ ಯಾವ ಸರ್ಕಾರ ಬರುತ್ತೆ ಯಾರು ಸಿಎಂ ಆಗ್ತಾರನ್ನ ತಿಳಿಸಿ ಅದೇ ರೀತಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರು ಶಾಸಕರಾಗ್ತಾರೆ ಅನ್ನೋದನ್ನ ಕೂಡ ಕಮೆಂಟ್ ಮುಖಾಂತರ ತಿನ್ನಿ ನಮ್ಮ ಕರ್ನಾಟಕ ಟಿವಿ ಒಂದು ಕಳಕಳಿ ಯೋಗ್ಯರಿಗೆ ಓಟ್ ಹಾಕಿ ಅಯೋಗ್ಯರಿಗೆ ಹಾಕ್ಬೇಡಿ ಯಾರು ಎಮ್ ಎಲ್ ಎ ಸೇವೆ ಮಾಡ್ತಾರೆ ಯಾರು ಎಮ್ ಎಲ್ ಎ ಆಗಿ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ಓಟ್ ಹಾಕಿ ಯಾರು ಶೋಕಿ ಮಾಡ್ತಾರೆ ಲೂಟಿ ಮಾಡ್ತಾರೆ ದರ್ಪ ಮಾಡ್ತಾರೆ ಅಧಿಕಾರದ ಮತದಲ್ಲಿ ಇರ್ತಾರೆ ಅವ್ರಿಗೆ ಓಟ್ ಹಾಕಬೇಡಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಅಯೋಗ್ಯರನ್ನ ಕಳಿಸ್ಬೇಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ